ಫೈನಲಾಗಿ ತುಂಬ ಸುತ್ತಿ ಬಳಸಿ ಎರಡು ಹೆಸರನ್ನ ಫೈನಲೈಸ್ ಮಾಡಿಕೊಂಡೆ ನಿಮ್ಮೆಲ್ಲರ ಸಜೆಷನ್ಸ್ ಮೇಲೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಆ್ಯಂಡ್ ಸದ್ಯಕ್ಕೆ ಬೆಳಗ್ಗೆ 7 ಗಂಟೆ ಆಗಿದೆ, ಇನ್ನೇನು ಹೊರಡೋಣ ಅಂತ ಅನ್ಕೋತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ, ಏನೇನು ಗ್ಯಾಜೆಟ್ಸ್ ಎಲ್ಲ ತೆಗೆದಿದ್ದೆ ಹೊರಗಡೆ ಅವೆಲ್ಲದನ್ನು ವಾಪಸ್ ಬ್ಯಾಗ್ಗಳಿಗೆ ಇಟ್ಕೊಂಡಿದ್ದೀನಿ. ಅದೇ ಟೆನ್ಷನು, ಪ್ರತಿಯೊಂದು ರೂಮ್ ಚೆಕ್ಔಟ್ ಮಾಡಬೇಕಾದ್ರೆ ನನಗೆ ಭಯ ಆಗೋದೊಂದೆ, ಏನಾದ್ರು ಮಿಸ್ ಮಾಡ್ಬಿಟ್ಟಿರ್ತೀನಿ. ಬಿಕಾಸ್ ಒಂದು ಮೈನ್ಯೂಟ್ ಮೆಮರಿ ಕಾರ್ಡು ಇಲ್ಲ ಮೆಮರಿ ಕಾರ್ಡ್ ಅಡ್ಯಾಪ್ಟಿಂದ ತುಂಬ ಇಂಪಾರ್ಟೆಂಟ್ ನನಗೆ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಎವ್ರಿ ಡೇ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಹೋಪ್ಫುಲಿ ಏನು ಮರ್ತಿಲ್ಲ ಅನ್ಕೋತೀನಿ, ಒಂದ್ಸರಿ ಎಲ್ಲ ನೋಡ್ಕೊಂಡಿದ್ದೀನಿ. ವಾಹ್ ಸೂಪರು. ಸೊ ಗೋಪ್ರೋ ಬ್ಯಾಟ್ರಿ ಸೊ ಫುಲ್ ಚಾರ್ಜ್ ಆಗಿದೆ, ಗ್ರೀನ್ ಲೈಟ್ ಬಂತು, ಇಷ್ಟೊತ್ತು ರೆಡ್ ಲೈಟ್ ಬರ್ತಾ ಇತ್ತು. ಇವತ್ತು ನಮ್ಮ ಪ್ರಯಾಣ ಇಲ್ಲಿಗೆ ಎಲ್ಲ ಆನ್ ದಿ ವೇ ಹೋಗ್ತಾ ಹೋಗ್ತಾ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಅದ್ಭುತ, ಎಲ್ಲ ರೂಮ್ಗಳಿದಾವೆ, ಗೆಸ್ಟ್ಗಳಿರ್ತಾರೆ, ಇಲ್ಲಿ ಕಾಲ್ ಸ್ಟಾರ್ಟ್ ಮಾಡ್ತಾರೆ, ನನ್ನ ಗಾಡಿನ ತೆಗಿಯೋಕ್ಕಾಗಲ್ಲ, ಅವರೆಲ್ಲ ಏನು ಅನ್ಕೊಂಡಿರ್ತಾರೋ. ಓ ಮೈ ಗಾಡ್, ಒಂದು ಸ್ಟೆಪ್ ಕೆಳಗೈತಿದು. ಪಾರ್ಕಿಂಗ್ ಮಾತ್ರ ಅದ್ಭುತ ಇದು, ಎಲ್ಲರೂ ಒಂದ್ಸರಿ ಟ್ರೈ ಮಾಡಬೇಕು ನೋಡಿ. ಇದಿರೋದು ತಮಾಷೆ, ರಿಸೆಪ್ಷನಿಂದ ತೊಗೊಂಡೋಗ್ಬೇಕು ಗಾಡಿನ. ಟಚ್ ಆಗುತ್ತಾ? ಪರ್ಫೆಕ್ಟು ಜಾಗ, ಒಂಚೂರು ಸೈಜ್ ಕಡಿಮೆ ಆಗಿದ್ರು ಕಷ್ಟ ಪಡೋದು. ಹಬ್ಬಾ, ಆಫೀಷಿಯಲಾಗಿ ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ರೈಟ್ ಸೈಡೇ ಸನ್ರೈಸ್ ಇದೆ. ನಾನು ಉಳ್ಕೊಂಡಿದ್ದ ಹೋಟೆಲು ನವೀನ್ ಲಾಜ್ ಅಂದ್ಬಿಟ್ಟು. ಸೊ ಇಲ್ಲಿ ರೈಟ್ ಸೈಡಲ್ಲೇ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು. ಸಾಯಂಕಾಲ ಬಂದುಬಿಟ್ಟು ನೈಟು ಉಳ್ಕೊಂಡು ಬೆಳಗ್ಗೆ ಎದ್ದೋಗೋದು. ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಜಾಸ್ತಿ ಕೊಟ್ಬಿಟ್ಟು ರೂಮ್ ತೊಗೊಳ್ಳೋದು? ಅಕಸ್ಮಾತ್ 2 ದಿನ ಉಳ್ಕೊಂಡು ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ಸ್ವಲ್ಪ ಚೆನ್ನಾಗಿರೋ ರೂಮ್ಗೆ ಹೋಗೋದಾಗಿತ್ತು. ಸೊ 1-star ಹೋಟೆಲ್ ಅದು. ಓಕೆ, ನಮ್ಮ ಪರ್ಪಸ್ ಸರ್ವ್ ಆಯಿತು. ಪ್ರೀಮಿಯರ್ ಲಾಜ್ ಅಂತ, ಏನು ಪ್ರೀಮಿಯರ್ ಮಾಡ್ತಾರಲ್ಲಿ ಗೊತ್ತಿಲ್ಲ. ಈಗ ನಮ್ಮ ಪಯಣ ಟುವರ್ಡ್ಸ್ ಮುಳ್ಳಯ್ಯನಗಿರಿ. ಇದ್ರ ಅಜ್ಜಿ ಇದು ಮ್ಯಾಪ್ ಏನೇನೋ ಹೇಳ್ತೈತೆ. ಈಗ ಸದ್ಯಕ್ಕೆ ಪಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಸ್ಟಾಪ್ ಮಾಡಿ ಒಂದು ಟೀ ಕುಡಿಬೇಕು. ಯಾವುದ್ರೂ ಏನು ಚಳಿಗುರು ಚಿಕ್ಕಮಗಳೂರಲ್ಲಿ, ಬೆಳಗ್ಗೆ ಸ್ನಾನ ಮಾಡದೆ ಬೇಡ ಅಂತ ಸುಕ್ಕಾಗ್ಬಿಟ್ಟಿದ್ದೆ. ಬಿಸಿನೀರು ಬರೋ ಇದೇ ಇರಲಿಲ್ಲ, ಲಕ್ಷಣಗಳು ಎಷ್ಟು ನೀರು ಬಿಟ್ಟರೂ ಬರ್ತಾನೆ ಇರಲಿಲ್ಲ ಬಿಸಿನೀರು. ಸರಿ, ಬಿಸಿನೀರು ಬರೋದಾದ್ರೆ ಈ ಹೋಟ್ಲಲ್ಲಿ, ಬಿಕಾಸ್ ಇಟ್ಸ್ ಎ ಬಜೆಟ್ ಹೋಟೆಲ್, ಮೇ ಬಿ ಇದಕ್ಕೆ ಕಾಂಪ್ರಮೈಸ್ ಆಗಬೇಕು ನಾನೀಗ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆಮೇಲೆ ಲಾಸ್ಟಲ್ಲಿ ಲೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಹ್, ಬರುತ್ತೆ ಅಂತ ಅವಾಗ ಗ್ಯಾರಂಟಿ ಆಯಿತು. ಬಿಸಿನೀರು ಬಂತು, ಶಿಸ್ತಾಗಿ ಸ್ನಾನ ಮಾಡಿದೆ. ಏನು ನೆಮ್ಮದಿ ಕೊಡ್ತು ಗೊತ್ತಾ, ಬಿಸಿನೀರು ಸ್ನಾನ ಪರಮಾನಂದ. ಫುಲ್ ಹಾಕೋಣ ಟ್ಯಾಂಕ 13. ನೆಕ್ಸ್ಟ್ ಹೋಗ್ತಿರೋ ಜಾಗ ಫುಲ್ಲು ಬೆಟ್ಟಗಳೇ ಇರುತ್ತೆ. ಬೆಸ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದು. ತಡಿಯಂಕಲ್ ಚಿಕ್ಕಮಗಳೂರ ಓ ಚಿಕ್ಕಮ್ಮಲ್ಲಿಗೆ, ಸಕ್ಕರೆಯ ಮಾತು ನೀ ಹೇಳು ಮೆಲ್ಲಗೆ. ನಡಗಿಸ್ತೈತೆ ಗುರು, ಚಳಿ 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 ಏನಿದೆ ಸುತ್ತಮುತ್ತ. ಓ ಮೈ ಗಾಡ್, ದಿಸ್ ಈಸ್ ಏರ್ ಪಿನ್ ಬೆಂಡ್. ಗಾಡ್ ಸೆಕ್ಷನಲ್ಲಿ ಓಡಿಸೋದೇ ಒಂದು ಮಜಾ. ಒಂದ್ಸರಿ ಇಲ್ಲಿ ಬಂದ್ಬಿಟ್ಟು ತಿಂಡಿ ತಿಂದಿದ್ದೆ, ಹತ್ ಕಡೆಯಿಂದ ಬಂದಿದ್ದೆ ನಾನು ಚಿಕ್ಕಮಗಳೂರು ಹಾಸನ ಕಡೆಯಿಂದ. ಇಲ್ಲೇ ಎಲ್ಲೋ ತಿಂಡಿ ತಿಂದಿದ್ದೆ ಗುರು. ಹಾಂ, ಇದೆ ಹೋಟ್ಲು, ಮುಚ್ಚಿಬಿಟ್ಟೈತೆ. ಓಕೆ, ಇಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಭದ್ರಾ ಒಳಗೆ ಬಿಡ್ತಾವ್ರಣ, ಟೈಗರ್ ರಿಸರ್ವ್ ಒಳಗಡೆ ರೋಡ್ 5 ಕಲ್ಲದಗಿರಿಗೆ. ಅಲ್ಲ, ರೋಡ್ ಸರಿ ಇಲ್ಲ, ಅವ್ರು ಬಿಡ್ತಾರಲ್ಲ ಒಟ್ಟಿನಲ್ಲಿ. ಹೋದ ವಾರ ಎಲ್ಲ ಬಿಡ್ತಾ ಇದ್ರು, ಅದಕ್ಕೆ ಕೇಳಿದೆ. ಹೌದಾ? ಸೊ ಈಗ ಗೊತ್ತಾಗಿರುತ್ತೆ ನಿಮಗೆ ನಾನು ಎಲ್ಲಿ ಹೋಗಬೇಕು ಅಂತಿದ್ದೀನಿ ಅಂತ. ಭದ್ರಾ ಟೈಗರ್ ರಿಸರ್ವ್ ಇದೆಯಲ್ಲ, ಅದರೊಳಗಡೆ ಇವತ್ತು ಟ್ರಾವೆಲ್ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ. ವ್ಲಾಗ್ ಸ್ಟಾರ್ಟಿಂಗಲ್ಲಿ ಮುಳ್ಳಯ್ಯನಗಿರಿ ಕಡೆಗೆ ಹೋಗ್ತಾ ಇದ್ದೀನಿ ಅದು ಇದತ್ತೆಲ್ಲ ಹೇಳಿದಾಗ, ಓ ಮುಳ್ಳಯ್ಯನಗಿರಿಗೆ ಹೋಗ್ತಾವನೆ ಇಲ್ಲ ಬಾಬಾ ಬುಡನಗಿರಿಗೆ ಹೋಗ್ತಾನೆ ಅಂತ ಅಂದ್ಕೊಂಡ್ರಿ ಅಲ್ವಾ? ಲಾಸ್ಟ್ ಟೈಮ್ ನಾನು ಇಲ್ಲಿಗೆಲ್ಲ ಬಂದಿದ್ದು ಡ್ಯಾಡಿ ಜೊತೆ, ನನ್ನ ಯೂನಿಕಾನಲ್ಲಿ 2.5 ವರ್ಷ ಅನ್ಕೋತೀನಿ ಮುಂಚೆದ ಮಾತಿದ್ದು. ಯಾದ ಗುರು ಇದು, ಹಿಂಗಿದೆ ಜಾಗ. ಸಡನ್ನಾಗಿ ಇಲ್ಲಿ ಎಂಟ್ರ್ ಆದ ತಕ್ಷಣ ಭಯ ಬಿದ್ದುಬಿಟ್ಟೆ. ಇದು ಪ್ರೈವೇಟ್ ಎಸ್ಟೇಟು. ಓಕೆ, ಇದು ಅವ್ರಿಗೆ ಸೇರುತ್ತೆ ಅನ್ಕೋತೀನಿ ಬಿಡಿ. ಈ ಲೆವೆಲ್ಗೆ ಮೇಂಟೈನ್ ಮಾಡೋರಲ್ಲ, ಯಾವ್ದಾದ್ರು ಬೇರೆ ಜಾಗಕ್ಕೆ ಬಂದ್ಬಿಟ್ನ, ದಾರಿ ತಪ್ಪುಬಿಟ್ನ ಅಂದ್ಕೊಂಡೆ. ಸಾಕಾಗಿದೆ ಮಾತ್ರ, ಆ್ಯಂಡ್ ಗಾಡಿ ಓಡಿಸೋದಕ್ಕೆ ಇನ್ನೂ ಚೆನ್ನಾಗಿದೆ.
ಐ ಆಮ್ ಲವಿಂಗ್ ದಿಸ್. ಎದುರುಗಡೆ ನೋಡಿ ಬೆಟ್ಟ ಯಾವ ತರ ಕಾಣ್ತಿದೆ. ರೈನಿ ಸೀಸನ್ ಅಲ್ಲಿ ಬರಬೇಕು, ಮಳೆ ಉಯ್ತಾ ಇರಬೇಕು, ಹಾಗಾದ್ರೆ ಮಜಾನೇ ಬೇರೆ. ಇಲ್ಲೆಲ್ಲ ಬರೀ ಎಸ್ಟೇಟ್ಗಳೇ, ಬರೀ ಹೋಮ್ ಸ್ಟೇಗಳೇ. ಕಾರ್ ಓಡಿಸೋದಾಗ್ಲಿ ಇಲ್ಲ ಗಾಡಿ ಓಡಿಸೋದಾಗ್ಲಿ, ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ಬೇಕಾದ್ರೆ ಏನೋ ಒಂದು ಕಿಕ್ ಸಿಗುತ್ತೆ ನೋಡ್ರಿ. ಕಾಡು ಹೆಂಗಿದೆ ಇಲ್ಲಿ, ಹೋಲಿ ಶಿಟ್. ಓ ಮೈ ಗಾಡ್, ಝೀಲಾ ಎಲ್ಲಿ ಬಿದ್ದ್ಬಿಡುತ್ತೋ ನಮ್ಮ ಮೇಲೆ ಅಂತ ಅನಿಸುತ್ತೆ. ಯಾವುದು ವೆಹಿಕಲ್ಗಳಿಲ್ಲ, ಫುಲ್ಲು ಫ್ರೀ ಆಗಿದೆ ರೋಡು. ಇದೊಂದು ಅಡ್ವಾಂಟೇಜ್ ಬೆಳಬೆಳಗ್ಗೆ ಬೇಗ ಬಂದುಬಿಟ್ರೆ. ಇನ್ನೇನು ಇದು ಮೇಲ್ಗಡೆಯಿಂದ ನನ್ನ ಮೇಲೆ ಬೀಳುತ್ತೆ ಅನ್ನೋ ಥರ ಆಗುತ್ತೆ, ಫೀಲ್ ಬರುತ್ತೆ, ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಚಿಕ್ಕಮಗಳೂರು ಲ್ಯಾಂಡ್ ಆಫ್ ಕಾಫಿ, ಲ್ಯಾಂಡ್ ಆಫ್ ಮೌಂಟೇನ್ಸ್ನಲ್ಲಿ ನಮ್ಮ ಡಾಮಿನರ್ಗೆ ಒಂದು ನಾಮಕರಣ ಮಾಡೋಣ. ಸೊ ಫೈನಲಾಗಿ ತುಂಬ ಸುತ್ತಿ ಬಳಸಿ ಎರಡು ಹೆಸ್ರನ್ನ ಫೈನಲೈಸ್ ಮಾಡಿಕೊಂಡೆ ನಿಮ್ಮೆಲ್ಲರ ಸಜೆಷನ್ಸ್ ಮೇಲೆ. ಸೊ ಒಂದು ಬಂದುಬಿಟ್ಟು ಸಿರಿ ಅಂದ್ಬಿಟ್ಟು, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮಗೆಲ್ರಿಗೂ ಗೊತ್ತು, ಆಶಿ. ಸೊ ಏನು ಕಾಶಿ ಅಂತೆಲ್ಲ ಕಮೆಂಟ್ ಹಾಕೋಕ್ಕೆಲ್ಲ ಹೋಗಬೇಡಿ, ಓಕೆನಾ? ನಿಮಗೆ ಗೊತ್ತು, ನಮಗೆ ಗೊತ್ತು, ಸಾಕು ನಮ್ಮಿಬ್ಬರ ಮಧ್ಯನೇ ಇರಲಿ, ಓಕೆನಾ? ಇವೆರಡರ ಯಾವ್ದಾದ್ರು ಒಂದು ಫೈನಲೈಸ್ ಮಾಡಬೇಕು. ಸೊ ಸಿರಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ, ಸೊ ಆಶಿ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಗಾಡಿಗೆ ಹೆಸರು. ಆಫ್ಟರ್ ಸೋ ಲಾಂಗ್, ಇಷ್ಟು ದಿನದ ನಂತರ ಯೋಚನೆ ಮಾಡಿ ಕೊನೆಗೂ ಗಾಡಿ ಹೆಸರು ಆಶಿ ಅಂತ ಇಡ್ತಾ ಇದ್ದೀನಿ. ಸೊ ಇನ್ಮೇಲಿಂದ ಇದು ನನ್ನ ಆಶಿ, ನನ್ನ ಬೇಬಿ, ನನ್ನ ಆಶಿ ಇನ್ಮೇಲೆ, ಓಕೆನಾ? ಇನ್ನು ಮುಂದೆ ಆಶಿ ಅಂತಲೇ ಕರಿತೀನಿ, ಇನ್ಮೇಲೆ ನೀವು ಅಷ್ಟೇ. ಏನು ಬ್ರೋ ಡಾಮಿನರ್ ಹೆಂಗಿದೆ ಬ್ರೋ, ಡಾಮಿನರ್ ತೋರಿಸಿ ಬ್ರೋ ಹಂಗಬಾರ್ದು, ಆಶಿನ ತೋರಿಸಿ ಬ್ರೋ ಅಂತ ಹೇಳ್ಬೇಕು ನೀವು. ಮಾಣಿಕ್ಯಧಾರ ಗಾಳಿ ಕೆರೆ 20 ಕಿಲೋಮೀಟರು. ಸೊ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಹಿಂಗೆ ಹೋಗ್ಬೇಕಾ? ಅನಿಮಲ್ ಕ್ರಾಸಿಂಗ್ ಅಂತೆ. ಅಲ್ಲಲ್ಲಲ್ಲ, ನಾವು ಹೋಯ್ತೀವಪ್ಪ. ಮುಳ್ಳಯ್ಯನಗಿರಿಗೆ ಹೋಗೋ ಪ್ಲ್ಯಾನ್ ಅಂತೂ ಇಲ್ಲ, ಮಾಣಿಕ್ಯಧಾರಾಗ ಹೋಗ್ಬೋದು. ತಡ್ರಿ ನೋಡೋಣ. ಇದೇ ಗ್ಯಾಪಲ್ಲಿ ಪಟ್ ಅಂತ ಇನ್ನೊಂದು ಕ್ಯಾಮ್ರಾ ಹಾಕೊಂಬಿಟ್ಟೆ, ಬನ್ನಿ ಇವಾಗ ಈ ಕ್ಯಾಮ್ರಾ ವ್ಯೂ ನೋಡಿರಂತೆ. ಮುಖ ಕಾಣುತ್ತಾ? ಇಲ್ಲ, ತಲೆ ಎಗ್ರೋಗಿದ್ರು ಎಗ್ರೋಗಿರುತ್ತೆ, ಇದ್ರಲ್ಲಿ ಹೇಳೋಕ್ಕಾಗಲ್ಲ, ವೈಡ್ ಆ್ಯಂಗಲ್ ಅಷ್ಟೊಂದು ಇಲ್ಲ ಇದರಲ್ಲಿ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಏನಿದೆ ಓ ಹೋ ಹೋ ಹೋ, ಬ್ಯೂಟಿಫುಲ್, ಸಕ್ಕದಾಗಿ ಕಾಣ್ತಾ ಇದೆ. ಆ ಎಳೆ ಬಿಸಿಲು ಹೊಡಿತಿರೋದಕ್ಕೆ ಆ ಫಾಗು. ಈಗ ಚೇಂಜ್ ಇನ್ ಪ್ಲ್ಯಾನ್ಸು, ಭದ್ರಾ ಟೈಗರ್ ರಿಸರ್ವ್ ಹೋಗೋಕ್ಕಿಂತ ಮುಂಚೆ ಅದು ಯಾವ್ದಪ್ಪ, ಅದು ಯಾವುದೋ ವಾಟರ್ ಫಾಲ್ಸ್ ಅಂತ ಬಂತು, ಅಲ್ಲಿ ಬೋರ್ಡ್ ಓದಿದ್ನಲ್ಲ ಮರೆತೇ ಹೋದೆ. ಓಕೆ, ಯಾವುದೋ ಒಂದು ವಾಟರ್ ಫಾಲ್ಸ್, ಓಕೆ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಅಲ್ಲಿ ಆ್ಯಕ್ಚುಲಿ ಮಾಣಿಕ್ಯಧಾರ, ಕರೆಕ್ಟ್, ಮಾಣಿಕ್ಯಧಾರ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಕಾಣಿಸ್ತು. ಸರಿ ನಡಿ, ಆಯಿತು, ಹೋಗೋಣ ಅಲ್ಲಿಗೆ ಅಂತ ಅಂದ್ಬಿಟ್ಟು ಈಗ ನಮ್ಮ ಮ್ಯಾಪ್ನ ಆ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಟೈಗರ್ ರಿಸರ್ವಲ್ಲಿ ಹೇಳೋಕ್ಕಾಗೋದಿಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಟೈಗರ್ ಕಾಣಿಸಿದ್ರು ಕಾಣಿಸ್ಬೋದು, ಅಲ್ಲ ಕಾಣಿಸಲ್ಲ, ಅದು ತುಂಬ ರೇರಲ್ಲಿ ರೇರ್ ಅದು. ಸೊ ಯಾರಿಗೆ ಗೊತ್ತು ಅದೃಷ್ಟ ಚೆನ್ನಾಗಿದ್ರೆ ಕಾಣಿಸ್ಬೋದೇನೋ. ಸೊ ಒಂದು ಸ್ವಲ್ಪ ಲೇಟಾಗಿ ಹೋಗೋಣ. ಈಗ ಫುಲ್ ಚಳಿ ಚಳಿ ಅಂದ್ಬಿಟ್ಟು ಟೈಗರ್ ಎಲ್ಲ ಏನು ಕಂಬಳಿ ಹೊಚ್ಕೊಂಡು ಮಲಗಿರ್ತವೆ, ಅದಾದಮೇಲೆ ಸ್ವಲ್ಪ ಎಳೆ ಬಿಸಿಲು ಬರ್ತಿದ್ದಂಗೆ ಬಿಸಿಲು ಕಾಯಕ್ಕೆ ಹೊರಗಡೆ ಬರ್ತವೆ. ಯಾರಿಗೆ ಗೊತ್ತು, ಮೇ ಬಿ ಕಾಣಿಸಿದ್ರು ಕಾಣಿಸ್ಬಿಡ್ಬೋದು ಒಂದು ಟೈಗರು. ಸೊ ಒಳ್ಳೆ ಕರ್ವ್ ಇದೆ, ಇಲ್ಲಿಂದ ಒಂದು ಒಳ್ಳೆ ವ್ಯೂ ಕೂಡ ಇದೆ. ಓ ಮೈ ಗಾಡ್, ಧೂಳು ಎಬ್ಸಿ 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 ಮರ ಗಿಡಗಳೆಲ್ಲ ವೈಟ್ ವೈಟ್ ಆಗ್ಬಿಟ್ಟವೆ ಪೌಡ್ರ್ ಹಾಕೊಂಡಾಗೆ. ಈಗ ನೋಡಪ್ಪ ಕಾಣ್ಸಕ್ಕೆ ಸ್ಟಾರ್ಟ್ ಆಯಿತು. ಓಂ ಬಾಬಾ 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 ಬಾ, ಏನಿದೆ ಗುರು, ಸಕ್ಕತ್ತು. ಗೈಸ್, ಕೆಳಗಡೆ ಇನ್ನ ವ್ಯೂ ನೋಡಿಲ್ಲ ಅಲ್ವಾ ನೀವು, ತಡೀರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಪಾತಾಳ ಹೇಗಿದೆ, ಓ ಮೈ ಗಾಡ್, ಓ ಮೈ ಗಾಡ್. ಇದೇನು ಕೋಳಿ ಅಲ್ಲಿ ಸಾಕಿರೋದಲ್ಲ, ಅದು ವೈಲ್ಡ್ ಕೋಳಿ ಅದು. ಇಲ್ಲಿ ಯಾವ ಮನೆಗಳು ಇಲ್ಲ ಸಾಕೋದಕ್ಕೆ. ಈ ಫಾಲ್ಸ್ ಹೆಸರು ಏನೋ ಇದೆ,
ಎಲ್ಲ ಡ್ಯಾಡಿ ಜೊತೆ ಬಂದಿದೆ ಅಂತ ಇದೇ ಜಾಗಕ್ಕೆ ಬಂದಿದ್ದು. ಅವಾಗೆಲ್ಲ ನಾವು ಇಂಗ್ಲೀಷಲ್ಲಿ ವ್ಲಾಗ್ ಮಾಡ್ತಾಯಿದ್ವಿ ಫುಲ್ಲು ಪಾಶ್ ಆಗಿ. ಇಲ್ಲಿ ಕೆಳಗಡೆನೂ ಅವಾಗ ಹೋಗ್ಬಿಟ್ಟು ಆಟ ಆಡ್ತಾಯಿದ್ರು. ಅದು ಹೆಂಗಿಂದ ಹೋಗ್ತಾರೆ, ಮೋಸ್ಟ್ಲಿ ಅಲ್ಲೆಲ್ಲೋ ಇತ್ತು ಜಾಗ ಅನಿಸುತ್ತೆ. ಸೊ ಫುಲ್ ಕೆಳಗೆಲ್ಲ ಹೋಗ್ಬಿಟ್ಟು ಆಟ ಆಡ್ತಾಯಿದ್ರು. ಈಗಾಗಲ್ಲ. ಓ ಅದು ಸ್ಟೆಪ್ಸ್ ಎಲ್ಲ ಚೆನ್ನಾಗಿತ್ತು ನಾನು ಬಂದಾಗ, ಇವಾಗ ಅವೆಲ್ಲ ಎಕ್ಕುಟ್ಟೋಗ್ಬಿಟ್ಟವೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವಾಗ ಬಂದಿದ್ದೆ ನಾನು ಅಂದ್ಬಿಟ್ಟು. ಹೊನ್ನಮ್ಮ ದೇವಿ ಫಾಲ್ಸ್ ಅಂತ ಇದು. ಓಕೆ ಓಕೆ, ದೇವರಾಣೆ ಹೆಸರು ಗೊತ್ತಿರಲಿಲ್ಲ ನನಗೆ. ಬನ್ನಿ ಓಣ. ಅಣ್ಣ ಸ್ಮೈಲ್ ಕೊಟ್ಟರು, ನಾನು ಸ್ಮೈಲ್ ಕೊಟ್ಟೆ ಅಷ್ಟೇ.